ದಾಪಕ್ಲು ಬಳಿಯ ಚೆರಿಯಪರಂಬುವಿನ ಜನರಲ್ ಕೆಎಸ್ ತಿಂಬಯ್ಯ ಕ್ರೀಡಾಂಗಣದಲ್ಲಿ ಸಿವೈಸಿ ಕ್ರಿಕೆಟರ್ಸ್ ಚೆರಿಯಪರಂಬು ಇವರ ವತಿಯಿಂದ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಸೌಹಾರ್ದ ಕಪ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಹಳೆ ತಾಲೂಕುವಿನ ಅಲ್ ಅಮೀನ್ ತಂಡ ಪಾಲೆಂಬಾಡುವಿನ ಕಿಂಗ್ಸ್ ಇಲೆವೆನ್ ತಂಡವನ್ನು ಮಣಿಸಿ ಪ್ರಶಸ್ತಿಯಿಂದ ಮುಡಿಗೇರಿಸಿಕೊಂಡಿತು. ಪಾಲೆಂಬಾಡು ಕಿಂಗ್ಸ್ ಇಲೆವೆನ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಗುರುವಾರ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಲ್ ಅಮೀನ್ ತಂಡ 4 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 42 ರನ್ ದಾಖಲಿಸಿತು. ಇದನ್ನು ಬೆನ್ನಟ್ಟಿದ ಪಾಲೆಂಬಾಡು ಕಿಂಗ್ಸ್ ಇಲೆವೆನ್ ತಂಡ 4 ಓವರ್ನಲ್ಲಿ 6 ವಿಕೆಟ್ನಷ್ಟಕ್ಕೆ ಕೇವಲ 39 ರನ್ ಗಳಿಸಿ ಪರಾಭವಗೊಂಡಿತು. ವಿಜೇತ ಅಲ್ ಅಮೀನ್ ಹಳೆ ತಾಲೂಕು ತಂಡಕ್ಕೆ 15,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ಪಾಲೆಂಬಾಡು ಕಿಂಗ್ಸ್ ಇಲೆವೆನ್ ತಂಡಕ್ಕೆ 10,000 ನಗದು ಹಾಗೂ ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು. ಕಳೆದ 3 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ದಾಪಕ್ಲು ವಿಭಾಗದ ಸುಮಾರು 16 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯಲ್ಲಿ ಉತ್ತಮ ಆಲ್ರೌಂಡರ್ ಪ್ರಶಸ್ತಿಯನ್ನು ಚೆರಿಯಪರಂಬು ತಂಡದ ಅಫೀಲ್ ಪಡ್ಕೊಂಡ್ರು. ಉತ್ತಮ ಬ್ಯಾಟ್ಸ್ಮನ್ ಆಗಿ ಪಾಲೆಂಬಾಡು ತಂಡದ ದಿನು, ಉತ್ತಮ ಬೌಲರ್ ಆಗಿ ಅಲ್ ಅಮೀನ್ ತಂಡದ ಜೀವನ್, ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಅಲ್ ಅಮೀನ್ ತಂಡದ ಅರ್ಷಾದ್ ಪಡೆದುಕೊಂಡ್ರು. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಅಲ್ ಅಮೀನ್ ತಂಡದ ಮುನೀರ್ ಭಾಜನರಾದರು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ದಾಪಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಪರವಂಡ ಸಿರಾಜ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಲ್ಲ ಬಂಡ ಬಂಡ ಹೇಳಿಕ್ಕ